ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಬಲಗೊಳಿಸುವುದು ರಾಜಕೀಯ ಪಕ್ಷಗಳ ಆದ್ಯತೆಯಾಗಲಿ ಎಂದು ಎಸ್ಐಒ ಒತ್ತಾಯಿಸಿದೆ. 2023 ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ವಿದ್ಯಾರ್ಥಿ ಹಾಗೂ ಯುವಜನರ ಬೇಡಿಕೆಯ ವಿಚಾರಗಳನ್ನು ಸೇರಿಸಲು ಮತ್ತು ವಿವಿಧ ಹಕ್ಕೊತ್ತಾಯಗಳು ಯುವಜನರ ಮತಗಳನ್ನು ನಿರ್ಣಯಿಸುವಂತೆ ಜನರ ಹಾಗೂ ಯುವಜನತೆಯ ಅಭಿಪ್ರಾಯ ಮೂಡಿಸಲು ಎಸ್ಐಒ ಕರ್ನಾಟಕ ಶಿಕ್ಷಣ ಮೂಲ ಭಾಗಿದಾರರೊಂದಿಗೆ ಸಮಾಲೋಚಿಸಿ ವಿದ್ಯಾರ್ಥಿ ಪ್ರಣಾಳಿಕೆಯನ್ನು ತಯಾರಿಸಿದ್ದು, ವಿವಿಧ ರಾಜಕೀಯ ಪಕ್ಷಗಳು ಬೇಡಿಕೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮತ್ತು ಬದ್ಧತೆಯನ್ನು ಖಚಿತಪಡಿಸಬೇಕು ಎಂದು ಎಸ್ಐಒ ಜಿಲ್ಲಾ ಘಟಕದ ಅಧ್ಯಕ್ಷ ಮೊಹಮ್ಮದ್ ಸುಹೇಬ್ ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳಾಗಿರಬಹುದು, ಅದೇ ರೀತಿಯಾಗಿ ಶಿಕ್ಷಕರಾಗಿರಬಹುದು, ಮತ್ತೆ ಎಲ್ಲ ಶಿಕ್ಷಣ ತಜ್ಞರೊಟ್ಟಿಗೆ ಸೇರಿಕೊಂಡು ಒಂದು ವಿದ್ಯಾರ್ಥಿ ಪ್ರಣಾಳಿಕೆಯನ್ನು ನಾವು ತಯಾರು ಮಾಡಿದ್ದೇವೆ. ಅದನ್ನು ಈಗಾಗಲೇ ಅನೇಕ ರಾಜಕೀಯ ಪಕ್ಷಗಳ ಮುಖಂಡರಿಗೆ ನಾವು ಸಲ್ಲಿಸಿ ಅದು ಈ ಒಂದು ಪ್ರಣಾಳಿಕೆಯ ಬೇಡಿಕೆಗಳೇನಿದೆ, ವಿದ್ಯಾರ್ಥಿ ಜನರ ಬೇಡಿಕೆಗಳನ್ನು ಆಯಾ ಪಕ್ಷದ ಪ್ರಣಾಳಿಕೆಯಲ್ಲಿ ಅವುಗಳನ್ನು ನಮೂದಿಸಬೇಕು. ಅಂತಂದರೆ ಯಾವ ಪಕ್ಷ ಮುಂದೆ ಅಧಿಕಾರಕ್ಕೆ ಬರುತ್ತದೆಯೋ, ಯಾರು ಈ ಒಂದು ಚುನಾವಣೆಯಲ್ಲಿ ವಿದ್ಯಾರ್ಥಿ ಜನರ ಸಮಸ್ಯೆಗಳೇನಿದ್ದಾವೆ, ಈ ಕರ್ನಾಟಕದ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಸಮಸ್ಯೆಗಳೇನಿವೆ, ಅವುಗಳನ್ನು ಯಾರು ಪರಿಹರಿಸುತ್ತೇನೆಂದು ಬದ್ಧತೆ ಮತ್ತು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೋ ಅವರಿಗೆ ಈ ಬಾರಿ ವಿದ್ಯಾರ್ಥಿ ಜನರ ಮತಗಳು ನಾವು ಹಾಕ್ತೀವಿ ಅಂತೇಳಿ ವಿದ್ಯಾರ್ಥಿ ಜನರ ವತಿಯಿಂದ ಇವತ್ತು ನಾವು ಹಕ್ಕೊತ್ತಾಯವನ್ನು ಮಂಡನೆ ಮಾಡ್ತಾ ಇದ್ದೀವಿ, ನಾವು ಬಿಡುಗಡೆ ಮಾಡಲಿದ್ದೇವೆ. ಸ್ನೇಹಿತರೆ, ಸಂವಿಧಾನದ ಮೂಲಭೂತ ಹಕ್ಕಾದಂತಹ ಆರ್ಟಿಕಲ್ 21 ಪ್ರಕಾರ ಶಿಕ್ಷಣವನ್ನು ನಾವು ಸಂವಿಧಾನದ ಮೂಲಭೂತ ಹಕ್ಕನ್ನಾಗಿ ಒಂದು ಪಡೆದುಕೊಂಡಿದ್ದೇವೆ. ಆದರೆ ಕ್ರಮೇಣವಾಗಿ ಅದು ಸರಿಸುಮಾರು ಕರ್ನಾಟಕದಲ್ಲಿ 2012 ಅದನ್ನು ನಾವು ಜಾರಿಗೆ ತಂದಿದ್ದೇವೆ. ಆದರೆ 11 ವರ್ಷಗಳ ಕಾಲವೂ ಕೂಡ ನಾವು ಅದನ್ನು ಏನು ಕಳೆದರೂ ಕೂಡ ಶಿಕ್ಷಣದ ಮೂಲಭೂತ ಹಕ್ಕು ಎಲ್ಲ ಏನು ಗ್ರಾಮೀಣ ಭಾಗದ ಮತ್ತು ವಿಶೇಷವಾಗಿ ಕೂಲಿ ಕಾರ್ಮಿಕರಾಗಿರಬಹುದು ಮತ್ತು ಹಿಂದುಳಿದ ವರ್ಗಗಳ ಮತ್ತು ತಳ ಸಮುದಾಯಗಳ ಮಕ್ಕಳಿಗೆ ಇದನ್ನು ಖಾತರಿಪಡಿಸುವಂತಹ ಎನ್ಶ್ಯೂರ್ ಮಾಡುವಂತಹ ಕಾರ್ಯ ಸರ್ಕಾರದಿಂದ ಆಗಿಲ್ಲ. ಹಾಗಾಗಿ ಬಹುತೇಕವಾಗಿ ಇಂತಹ ಶಿಕ್ಷಣದಂಥ ಮೂಲಭೂತ ಹಕ್ಕುಗಳು ಇವತ್ತು ಸರ್ಕಾರ ಮರೆತು ಪ್ರಜೆಗಳು ಮೂಲಭೂತ ಹಕ್ಕನ್ನು ಕೇಳಿ ಪಡೆಯುವಂತಹ ಒಂದು ದಯನೀಯ ರಾಜಕೀಯ ಪರಿಸ್ಥಿತಿ ಇವತ್ತು ನಾವು ತಂದುಡಿದ್ದೇವೆ. ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಜನರ ಸುಭಿಕ್ಷ ಜೀವನ ನೀಡುವಂಥದ್ದು ಮತ್ತು ಸಂವಿಧಾನದಲ್ಲಿ ಖಾತರಿಪಡಿಸಿದಂತಹ ಮೂಲಭೂತ ಹಕ್ಕುಗಳನ್ನು ಅವುಗಳನ್ನು ನೀಡುವಂತಹ ಪ್ರಾಮಾಣಿಕ ಪ್ರಯತ್ನ ಇವತ್ತು ಜನಪ್ರತಿನಿಧಿಗಳ ಆಗಿರಬೇಕಾಗಿತ್ತು. ಆದರೆ ಜನಪ್ರತಿನಿಧಿಗಳು ಕೇವಲ ವಿದ್ಯಾರ್ಥಿ ಜನರನ್ನು, ಅದರಲ್ಲೂ ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ಜಾತಿ ಧರ್ಮದ ಮತ್ತು ಒಡೆದಾಳುವ ನೀತಿಯ ಮೂಲಕ ಜನರನ್ನು ವಿಭಜಿಸಿ ಇವತ್ತು ಅಧಿಕಾರವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇದು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ವಿರುದ್ಧವಾದಂಥ ಒಂದು ಪ್ರಕ್ರಿಯೆಯಲ್ಲಿ ಇವತ್ತು ರಾಜ್ಯ ನಡೀತಾ ಇದೆ. ನಾವು ವಿದ್ಯಾರ್ಥಿ ಸಮುದಾಯದ ಒಂದು ಪ್ರತಿನಿಧಿಯಾಗಿ ಎಸ್ಐಒ ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿ ಜನರ ಮೂಲ ಸಮಸ್ಯೆಗಳನ್ನು ನಾವು ಇವತ್ತು ರಾಜಕೀಯ ಪಕ್ಷಗಳ ಮುಂದಿಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಕರ್ನಾಟಕದ ಒಂದು ಶಾಲಾ ಶಿಕ್ಷಣವನ್ನು ನೀವು ನೋಡೋದಾದರೆ ಶಾಲಾ ಪೂರ್ವ ಶಿಕ್ಷಣ ಸರಿಸುಮಾರು 66,000 ಅಧಿಕ ಅಂಗನವಾಡಿಗಳು ಬಾಡಿಗೆ ಕಟ್ಟಡಗಳಲ್ಲಿ ನಿರ್ವಹಿಸ್ತವೆ. ಇದಕ್ಕಿಂತ ಮುಂಚೆ ಕೆಲವೇ ದಿನಗಳ ಹಿಂದೆ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಬಹುದೊಡ್ಡ ಹೋರಾಟ ಆಯಿತು. ಅವರಿಗೆ ಸೇವಾ ಭದ್ರತೆ ನೀಡಬೇಕು, ಅವರಿಗೆ ಒಂದು ಕನಿಷ್ಠ ವೇತನ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಅವರಿಗೆ ಒಂದು ಘನತೆಯ ಬದುಕನ್ನು ಅವರು ಕಟ್ಕೊಳ್ಳಿಕ್ಕೆ ಸಹಕಾರಿಯಾಗುವಂತಹ ಅವರ ಕೆಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಅವರು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದರು. ಅಂತಂದರೆ ಇವತ್ತು ಸರ್ಕಾರಗಳು ಮಕ್ಕಳ ಒಂದು ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಮತ್ತು ಮಕ್ಕಳ ಒಂದು ಏನು ಶಾಲಾ ಪೂರ್ವ ಶಿಕ್ಷಣವನ್ನು ಖಾತರಿಪಡಿಸಲಿಕ್ಕಾಗಿ ಒಂದು ಯೋಜನೆಯನ್ನು ಅದು ತಯಾರು ಮಾಡಿತ್ತು. ಅದನ್ನು ಸರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರಗಳು ವಿಫಲ ಆಗ್ತಾ ಇವೆ. ಅದನ್ನು ಈ ಮುಂದೆ ಸರ್ಕಾರಗಳು ಯಾವುದೇ ಬರಲಿ, ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಮಕ್ಕಳ ಒಂದು ಹಕ್ಕನ್ನು ರಕ್ಷಿಸುವುದಾಗಿ ಅವರು ನಮಗೆ ಬದ್ಧತೆಯನ್ನು ತೋರಿಸಬೇಕು.